ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಕೆಲವು ದಿನಗಳಿಂದ ತರಗತಿಗಳು ಆಗಿಲ್ಲ, ಅದಕ್ಕೆ ನಿಮ್ಮ ಕಡೆಯಿಂದ ನಮಗೆ ಕ್ಷಮೆ ಇರಲಿ. ಈಗ ತರಗತಿಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ಎಲ್ಲ ಒಂದು ಎಕ್ಸಾಮ್ಗಳು ಈಗ ಅನೌನ್ಸ್ ಆಗಿದ್ದಾವೆ. ಬೇರೆ ಬೇರೆ ಪರೀಕ್ಷೆಗಳು, ಪಿ ಡಿ ಒ ಎಕ್ಸಾಮ್ ಆಗಿರ್ಬೋದು, ಕೆ ಎ ಎಸ್ ಎಕ್ಸಾಮ್ ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಪರೀಕ್ಷೆಗಳು ಇಲ್ಲಿ ಈಗಾಗಲೇ ಅನೌನ್ಸ್ಮೆಂಟ್ ಆಗಿದ್ದಾವೆ. ಅದಕ್ಕಾಗಿ ಏನೋ ಅನೌನ್ಸ್ಮೆಂಟ್ ಆಗಿದಾವಲ್ಲ, ಆ ಒಂದು ಪರೀಕ್ಷೆಗಳಿಗೆ ಏನು ಎಕ್ಸಾಮ್ ನಡೆಸಬೇಕು ಅಂತ ಅಂದರೆ ನಿಮ್ಮ ಒಂದು ತಯಾರಿ ಅಥವಾ ಎಕ್ಸಾಮ್ಗೆ ನೀವು ಪರೀಕ್ಷೆಯನ್ನು ಬರೀಬೇಕು ಅಂತ ಅಂದರೆ ತಯಾರಿ ಸ್ವಲ್ಪ ಚೆನ್ನಾಗೇ ಇರಬೇಕು. ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ತಯಾರಿಗಳ ಬಗ್ಗೆ ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ವಿಲೇಜ್ ಅಕೌಂಟೆಂಟ್ ಮತ್ತು ಪಿ ಡಿ ಒ ಹುದ್ದೆಗಳಿಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ತರಗತಿಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ನಮ್ಮ ಪ್ರಯತ್ನ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಈ ಒಂದು ವಿಲೇಜ್ ಅಕೌಂಟೆಂಟ್ ತರಗತಿಗಳನ್ನು ಅವರು ಕೂಡ ನೋಡಲಿ. ಬನ್ನಿ, ಮೊದಲನೇ ಒಂದು ಪ್ರಶ್ನೆಯನ್ನು ಈಗ ನೋಡೋಣ. ಈ ರೀತಿಯಾಗಿ ಟೋಟಲಾಗಿ ಇಲ್ಲಿ ನಿಮಗೆ ಬೇರೆ ಬೇರೆ ತರಗತಿಗಳು ಆಗಿದ್ದಾವೆ. ಟೋಟಲಾಗಿ ಇದು ಎಷ್ಟನೇ ತರಗತಿ ಗೊತ್ತಿಲ್ಲ, ಆದರೆ ತರಗತಿಗಳು ತುಂಬ ಆಗಿದ್ದಾವೆ. ನೋಡ್ಕೊಳ್ತಾ ಹೋಗೋಣ, ಬನ್ನಿ ಈಗ ಮುಂದಿನ ತರಗತಿಗಳನ್ನು ನೋಡಿ. ಇಲ್ಲಿನ ಪ್ರಶ್ನೆ ಏನಪ್ಪ ಅಂತಂದರೆ, ಭೂಕಂಪನದ ಒಂದು ತೀವ್ರತೆಯನ್ನು ಯಾವುದರಿಂದ ಅಳೆಯುತ್ತಾರೆ ಅಂತ. ಭೂಕಂಪನದ ಒಂದು ತೀವ್ರತೆ ಏನಿರುತ್ತೆ ಅದನ್ನು ಯಾವುದರಿಂದ ಇಲ್ಲಿ ಅಳಿತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಭೂಕಂಪನದ ಒಂದು ತೀವ್ರತೆ ಏನಿದೆ ಅದನ್ನು ಸೆಸಿಮೋಗ್ರಾಫ್ ಅಂತ ಕರೀತಾರೆ. ಸೆಸಿಮೋಗ್ರಾಫ್ ಇದು, ಸೆಸಿಮೋಗ್ರಾಮ್ ಅಂತ ಅಂದರೆ ಅದು ಬೇರೆ ಆಗುತ್ತೆ. ಸೆಸಿಮೋಗ್ರಾಮ್ ಆಪ್ಷನ್ ಏನಲ್ಲಿ ಇದೆ ನೋಡಿ. ನೀವು ಏನಪ್ಪ ಮಾಡ್ತೀರಾ ಅಂತ ಅಂದರೆ, ಡೈರೆಕ್ಟಾಗಿ ಇಲ್ಲಿ ಎಕ್ಸಾಮ್ ಏನು ಹಾಲ್ನಲ್ಲಿ ಸೆಸಿಮೋಗ್ರಾಫ್ ಸೆಸಿಮೋಗ್ರಾಮ್ ಏನೂ ಕೂಡ ಓದೋದಿಲ್ಲ. ಡೈರೆಕ್ಟಾಗಿ ಸೆಸಿಮೋ ಇದೆ ಅಂತ ಡೈರೆಕ್ಟಾಗಿ ಸೆಸಿಮೋಗ್ರಾಮ್ ಗ್ರಾಫ್ ಹಾಕೋದ್ಬಿಟ್ಟು ಗ್ರಾಮ್ ಹಾಕಿ ಬಂದುಬಿಡ್ತೀರ. ಅದಕ್ಕಾಗಿ ಇಲ್ಲೇ ನಿಮಗೆ ಈ ರೀತಿಯಾಗಿ ಆಪ್ಷನ್ಗಳನ್ನು ಕೊಟ್ಟಿದ್ದೇನೆ. ಇಲ್ಲಿ ಸೆಸಿಮೋಗ್ರಾಫ್ ಎಂಬತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ, ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ವಿಶಾಖಪಟ್ಟಣಂ ಪಾಲಿಮರ್ ಸ್ಥಾವರದಲ್ಲಿ ಅನಿಲ ಸೋರಿಕೆ ಘಟನೆ ನಡೆಯಿತು. ಅನಿಲ ಸೋರಿಕೆ ಘಟನೆ ಎಲ್ಲಿ ನಡೀತಪ್ಪ ಅಂತ ಅಂದರೆ ವಿಶಾಖಪಟ್ಟಣಂ ಪಾಲಿಮರ್ ಸ್ಥಾವರದಲ್ಲಿ ನಡೀತು. ಈ ಒಂದು ಘಟನೆಯಲ್ಲಿ ಯಾವ ಅನಿಲ ಸೋರಿಕೆ ಆಗಿದೆ ಅಂತ ಇಲ್ಲಿ ಕಂಡುಬಂದಿದೆ ಅಂತ ನೋಡಿ. ಭೂಪಾಲ್ ಗ್ಯಾಸ್ ಟ್ರಾಜಿಡಿ ಗೊತ್ತಿರ್ತದೆ, ಅಲ್ಲಿ ಯಾವುದಪ್ಪ ಆಗಿತ್ತು ಅಂತ ಅಂದರೆ ಹೈಡ್ರೋಜನ್ ಸಯನೈಡ್. ಇಲ್ಲಿ ಏನಪ್ಪ ಅಂತ ಅಂದರೆ ವಿಶಾಖಪಟ್ಟಣಂನಲ್ಲೂ ಕೂಡ ಇಲ್ಲಿ ಒಂದು ಸ್ಥಾವರದಲ್ಲಿ ಏನು ಒಂದು ಅನಿಲ ಸೋರಿಕೆ ಆಯಿತು, ಆ ಒಂದು ಅನಿಲ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ನೋಡಿ, ವಿಶಾಖಪಟ್ಟಣಂದಲ್ಲಿ ಯಾವ ಅನಿಲ ಸೋರಿಕೆ ಆಗಿತ್ತಪ್ಪ ಅಂತ ಅಂದರೆ ಸ್ಟೈರೀನ್ ಎಂಬತಕ್ಕಂಥದ್ದು. ಸ್ಟೈರೀನ್ ಎಂಬತಕ್ಕಂತಹ ಒಂದು ಅನಿಲ ಈ ಒಂದು ವಿಶಾಖಪಟ್ಟಣಂ ಪಾಲಿಮರ್ ಸ್ಥಾವರದಲ್ಲಿ ಏನು ಅನಿಲ ಸೋರಿಕೆ ಏನು ಘಟನೆ ನಡೀತು, ಅಲ್ಲಿ ಸ್ಟೈರೀನ್ ಎಂಬತಕ್ಕಂತಹ ಒಂದು ಅನಿಲ ಬಿಡುಗಡೆ ಆಗಿದೆ ಅಥವಾ ಈ ಒಂದು ಸೋರಿಕೆ ಆಗಿದೆ ಅಂತ ಇಲ್ಲಿ ಉತ್ತರ ಬಂದಿದೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ಯಾವ ಜೋಡಿ ಬಂದರುಗಳಲ್ಲಿ ಭಾರತದಿಂದ ಅತಿ ಹೆಚ್ಚಿನ ಒಂದು ಕಬ್ಬಿಣದ ಅದಿರನ್ನು ನಿರ್ಯಾತ ಮಾಡಲಾಗುತ್ತೆ ಅಂತ. ನಿರ್ಯಾತ ಅಂತ ಅಂದರೆ ನೋಡಿ, ಇಲ್ಲಿ ಇನ್ನೊಂದ್ಸಲ ಓದಿ. ಕೆಳಗಿನವುಗಳಲ್ಲಿ ಯಾವ ಜೋಡಿ ಬಂದರುಗಳಲ್ಲಿ ಭಾರತದಿಂದ ಅತಿ ಹೆಚ್ಚಿಗೆ ಒಂದು ಕಬ್ಬಿಣದ ಅದಿರನ್ನು ನಿರ್ಯಾತ ಅಂತ ಅಂದರೆ ಎಕ್ಸ್ಪೋರ್ಟ್, ರಫ್ತು ಮಾಡೋದು. ಈ ಒಂದು ನಿರ್ಯಾತ ಎಂಬತಕ್ಕಂಥ ಒಂದು ಪದ ಏನಿದೆ, ಈ ಒಂದು ಪದದಿಂದ ನೀವು ಏನು ಆನ್ಸರ್ಗಳನ್ನು ತಪ್ಪು ಹಾಕ್ಬೋದು, ನೆನ್ಪಿಟ್ಕೊಳ್ಳಿ. ಇಲ್ಲಿ ಜೋಡಿ ಬಂದರುಗಳಲ್ಲಿ ಭಾರತದ ಅತಿ ಹೆಚ್ಚಿಗೆ ಕಬ್ಬಿಣ ಎಂಬತಕ್ಕಂಥದ ಒಂದು ಕಬ್ಬಿಣದ ಅದಿರ ಏನಿದೆ ಅದನ್ನು ಹೆಚ್ಚಿಗೆ ಎಕ್ಸ್ಪೋರ್ಟ್ ಎಲ್ಲಿಂದ ಮಾಡಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿಬಿಟ್ಟಿದ್ದಾರೆ. ನೋಡಿ, ಮರ್ಮಗೋವಾ ಮತ್ತು ವಿಶಾಖಪಟ್ಟಣಂ ಎಂಬತಕ್ಕಂಥದ್ದು. ಮರ್ಮಗೋವಾ ಮತ್ತು ವಿಶಾಖಪಟ್ಟಣಂ ಎಂಬತಕ್ಕಂಥ ಒಂದು ಬಂದರುಗಳು ಏನಿದ್ದಾವೆ, ಈ ಎರಡು ಬಂದರುಗಳಿಂದ ನಮ್ಮ ಒಂದು ಭಾರತದಿಂದ ಅಂದರೆ ಭಾರತದಿಂದ ಈ ಒಂದು ಕಬ್ಬಿಣದ ಅದಿರು ಏನಿದೆ ಅದನ್ನು ಎಕ್ಸ್ಪೋರ್ಟ್ ಮಾಡಲಾಗ್ತದೆ. ಕಬ್ಬಿಣದ ಒಂದು ಅದಿರನ್ನು ಎಕ್ಸ್ಪೋರ್ಟ್ ಅಥವಾ ರಫ್ತನ್ನು ಮಾಡಲಾಗ್ತದೆ. ಆ ಎರಡು ಬಂದರುಗಳು ಯಾವ್ಯಾವುದು ಅಂತ ಅಂದರೆ ಮರ್ಮಗೋವಾ ಬಂದರು ಮತ್ತು ಇಲ್ಲಿ ಇನ್ನೊಂದು ಯಾವುದು, ವಿಶಾಖಪಟ್ಟಣ ಬಂದರು. ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ನೋಡಿ, ಪಂಪಾಸ್ ಎಂಬತಕ್ಕಂತಹ ಒಂದು ಹುಲ್ಲುಗಾವಲು ತುಂಬ ಇಂಪಾರ್ಟೆಂಟು. ಪಂಪಾಸ್ ಹುಲ್ಲುಗಾವಲು, ಪ್ರೈರಿ ಹುಲ್ಲುಗಾವಲು, ಸವನ್ನಾ ಹುಲ್ಲುಗಾವಲು, ವೆಲ್ಡಟ್ ಹುಲ್ಲುಗಾವಲು ಮತ್ತು ಈ ರೀತಿಯಾಗಿ ಬೇರೆ ಬೇರೆ ಸ್ಟೆಪ್ಪಿ ಹುಲ್ಲುಗಾವಲು, ಈ ರೀತಿಯಾಗಿ ತುಂಬ ಹುಲ್ಲುಗಾವಲುಗಳು ಇದ್ದಾವೆ. ಆ ಒಂದು ಹುಲ್ಲುಗಾವಲುಗಳನ್ನು ಡೈರೆಕ್ಟಾಗಿ ನಿಮಗೆ ಪ್ರಶ್ನೆಗಳನ್ನು ನಿಮ್ಮ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಈಗಾಗಲೇ ಕೇಳಿದರೆ ಈ ರೀತಿಯಾಗಿ ಮತ್ತೆ ನಿಮಗೆ ಪ್ರಶ್ನೆ ಬರ್ಬೋದು, ಅದಕ್ಕಾಗಿ ಪ್ರಶ್ನೆಗಳನ್ನು ತಂದಿದ್ದೇನೆ. ನೋಡಿ, ಪಂಪಾಸ್ ಎಂಬತಕ್ಕಂತಹ ಒಂದು ಹುಲ್ಲುಗಾವಲು ಏನಿದೆ ಇದು ಸೌತ್ ಅಮೇರಿಕಾದಲ್ಲಿ ಕಂಡುಬರ್ತದೆ.
ಸೌತ್ ಅಮೇರಿಕಾದಲ್ಲಿ ಈ ಒಂದು ಪಂಪಾಸ್ ಎಂಬತಕ್ಕಂತಹ ಒಂದು ಹುಲ್ಲುಗಾವಲು ಕಂಡು ಬರ್ತದೆ. ಅದೇನಾದರೂ ಸೌತ್ ಅಮೇರಿಕಾ ಎಂಬತಕ್ಕಂಥ ಒಂದು ಆಪ್ಷನ್ ನಿಮ್ಮ ಒಂದು ಏನೋ ಆಪ್ಷನ್ಸ್ಗಳಲ್ಲಿ ಇಲ್ಲ ಅಂತ ಅಂದರೆ, ಇನ್ನೊಂದು ಏನಪ್ಪ ಅಂತಂದರೆ ಅರ್ಜೆಂಟೈನಾ ಅಂತ ಇರ್ತದೆ. ಅರ್ಜೆಂಟೈನಾ ಸೌತ್ ಅಮೇರಿಕಾದಲ್ಲಿ ಕಂಡು ಬರತಕ್ಕಂಥ ಒಂದು ದೇಶ, ಸೌತ್ ಅಮೇರಿಕಾ ಖಂಡದಲ್ಲಿ, ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಕಂಡು ಬರತಕ್ಕಂಥ ಒಂದು ದೇಶ ಯಾವುದಪ್ಪ ಅಂತಂದರೆ ಅದು ಅರ್ಜೆಂಟೀನಾ. ಈ ಒಂದು ಪಂಪಾಸ್ ಹುಲ್ಲುಗಾವಲು ಏನಿದೆ, ಈ ಒಂದು ಪಂಪಾಸ್ ಹುಲ್ಲುಗಾವಲು ಅರ್ಜೆಂಟೈನಾದಲ್ಲೂ ಕೂಡ ಕಂಡು ಬರುತ್ತೆ. ಆಪ್ಷನ್ ಇಲ್ಲಿ ಡಿ ಸರಿಯಾದ ಉತ್ತರ. ಅದೇ ರೀ ನಿಮಗೆ ಪಂಪಾಸ್ ಆದಮೇಲೆ ಪ್ರೈರಿ ಎಂಬತಕ್ಕಂಥ ಒಂದು ಹುಲ್ಲುಗಾವಲು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ಬೋದು. ಪ್ರೈರಿ ಎಂಬತಕ್ಕಂಥ ಒಂದು ಹುಲ್ಲುಗಾವಲು ಎಲ್ಲಿ ಕಂಡು ಬರ್ತದೆ ಅಂತಲೂ ಕೂಡ ನಿಮಗೆ ಪ್ರಶ್ನೆ ಕೇಳ್ಬೋದು. ಈ ಒಂದು ಪ್ರೈರಿ ಹುಲ್ಲುಗಾವಲು ಏನಿದೆ ಅದು ಉತ್ತರ ಅಮೇರಿಕಾದಲ್ಲಿ ಕಂಡು ಬರ್ತದೆ. ಅದೇ ಸ್ಟೆಪ್ಪಿ ಎಂಬತಕ್ಕಂಥ ಒಂದು ಹುಲ್ಲುಗಾವಲು, ಸ್ಟೆಪ್ಪಿ ಎಂಬತಕ್ಕಂಥ ಒಂದು ಹುಲ್ಲುಗಾವಲು ಯುರೋಪ್ನಲ್ಲಿ ಕಂಡು ಬರ್ತದೆ. ವೆಳ್ಳೆಟ್ ಎಂಬತಕ್ಕಂಥ ಒಂದು ಹುಲ್ಲುಗಾವಲು ಇದು ನಿಮಗೆ ಆಫ್ರಿಕಾದಲ್ಲಿ ಕಂಡು ಬರ್ತದೆ. ಸವನ್ನಾ ಹುಲ್ಲುಗಾವಲು ಆಫ್ರಿಕಾದಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ಬೇರೆ ಬೇರೆ ಹುಲ್ಲುಗಾವಲುಗಳು ನಿಮಗೆ ಗೊತ್ತಿರ್ತದೆ, ಇದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ. ಇಲ್ಲಿಂದ ಡೈರೆಕ್ಟಾಗಿ ಪ್ರಶ್ನೆಗಳು ಬರ್ತವೆ, ಅದಕ್ಕಾಗಿ ಈ ಒಂದು ಮಾಹಿತಿಗಳು ಏನಿದ್ದಾವೆ ಒಂದು ಕಡೆ ಬರ್ಕೊಂಡ್ರೂ ಕೂಡ ನಿಮಗೆ ಎಲ್ಲೂ ಕೂಡ ಹೋಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಪಂಪಾಸ್ ಹುಲ್ಲುಗಾವಲು ಅರ್ಜೆಂಟೀನಾದಲ್ಲಿ ಇದು ಕಂಡು ಬರ್ತದೆ. ಮುಂದಿನ ಪ್ರಶ್ನೆ, ಕೌಟಿಲ್ಯನ ಒಂದು ಅರ್ಥಶಾಸ್ತ್ರದಲ್ಲಿ ಏನಿದೆ ಅಂತ ನೋಡಿ. ಕೌಟಿಲ್ಯನ ಒಂದು ಅರ್ಥಶಾಸ್ತ್ರ ಎಂಬತಕ್ಕಂಥ ಒಂದು ಪುಸ್ತಕ ಏನು ಬರೆದಿರ್ತಾನೆ, ಆ ಒಂದು ಪುಸ್ತಕದಲ್ಲಿ ಏನು ಕಂಡು ಬರುತ್ತೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಸಾರ್ವಜನಿಕ ಆರ್ಥಿಕ ವ್ಯವಸ್ಥೆ ಬಗ್ಗೆ ನೋಡಿ. ಅರ್ಥಶಾಸ್ತ್ರ ಅಂತ ಅಂದರೆ ನಿಮಗೆ ಎಕನಾಮಿಕ್ಸ್ ಅಂತ ನೀವು ಆನ್ಸರ್ನ ಮಾಡ್ಬೋದು, ಆದರೆ ಎಕನಾಮಿಕ್ಸ್ ಬಗ್ಗೆ ಆ ಒಂದು ಅರ್ಥಶಾಸ್ತ್ರದಲ್ಲಿ ಹೇಳಿಲ್ಲ. ಅಲ್ಲಿ ಏನಪ್ಪ ಹೇಳಿದ್ದಾರೆ ಅಂತ ಅಂದರೆ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ವಿವರಗಳನ್ನು ಅವರು ಕೊಟ್ಟಿದ್ದಾರೆ. ಸಾರ್ವಜನಿಕ ಆರ್ಥಿಕ ವ್ಯವಸ್ಥೆ ಬಗ್ಗೆ ಇಲ್ಲಿ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆನಾ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮನುಷ್ಯನ ಜೀವನ ಮಟ್ಟ ನೋಡಿ, ಮನುಷ್ಯನ ಜೀವನ ಮಟ್ಟ ಸುಧಾರಿಸಿದಂತೆ ಬೆಳೆಯುವ ಒಂದು ಬಯಕೆಗಳು ಅಂತ, ಬೆಳೆಯುವ ಬಯಕೆಗಳು ಇಲ್ಲಿ ಯಾವ್ಯಾವುದು ಅಂತ ಕೇಳಿದರೆ, ಮನುಷ್ಯನ ಜೀವನ ಮಟ್ಟ ಸುಧಾರಿಸಿದಂತೆ ಬೆಳೆಯುವ ಬಯಕೆಗಳು ಯಾವುದಪ್ಪ ಅಂತಂದರೆ ಸುಖದ ಬಯಕೆಗಳು. ನೋಡಿ, ಸುಖದ ಬಯಕೆಗಳು ಇಲ್ಲಿ ಈ ಒಂದು ಬಯಕೆಗಳು ಆಗಿರ್ತವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನ ಗುಂಪುಗಳಲ್ಲಿ ಒಂದು ಗುಂಪು ಸೇರೋದಿಲ್ಲ, ಹಾಗಾದರೆ ಆ ಗುಂಪು ಯಾವುದು ಅಂತ ಇಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಗುಂಪು ಸೇರೋದಿಲ್ಲ ಅಂತೆ, ಹಾಗಾದರೆ ಮೊದಲನೇದಾಗಿ ಯಾವ್ಯಾವ ಗುಂಪುಗಳು ಸೇರ್ತವೆ ನೋಡ್ಕೊಂಬಿಡೋಣ. ಮುಂಬೈ ನವಸೇನಾ ಇದು ಟ್ಯೂಟಿಕೋರಿನ್ ಎಂಬತಕ್ಕಂಥ ಒಂದು ಬಂದರಿನಲ್ಲಿ ಇದೆ ಅಂತ. ಮುಂಬೈ ನವಸೇನಾ ಟ್ಯೂಟಿಕೋರಿನ್. ಕೊಚ್ಚಿ ಚೆನ್ನೈ ಪಾರಾದೀಪ್ ಅಂತ, ಕೊಚ್ಚಿ ಚೆನ್ನೈ ಪಾರಾದೀಪ್ ಎಂಬತಕ್ಕಂಥ ಒಂದು ಬಂದರುಗಳು. ಮರ್ಮಗೋವಾ ಮಂಗಳೂರು ಕಲ್ಕತ್ತಾ ಎಂಬತಕ್ಕಂಥ ಒಂದು ಬಂದರುಗಳು. ಅದಾದಮೇಲೆ ಇಲ್ಲಿ ಇನ್ನೊಂದು ಕೇಳಿದ್ದಾರೆ ನೋಡಿ, ಮುಂಬೈ ಬೆಂಗಳೂರು ಹಾಲಿಯಾ ಎಂಬತಕ್ಕಂಥದ್ದು. ನೋಡಿ, ಮುಂಬೈ ಬೆಂಗಳೂರು, ಬೆಂಗಳೂರು ಏನಿದೆ ಅದು ಏನಪ್ಪ ಅಂತಂದರೆ ಬಂದರು ಅಲ್ಲ, ಅದನ್ನು ಬಿಟ್ಟು ಎಲ್ಲವೂ ಕೂಡ ಬಂದರುಗಳಿದ್ದಾವೆ. ನೋಡಿ, ಇಲ್ಲಿ ಮುಂಬೈ ನವಸೇನಾ ಟ್ಯೂಟಿಕೋರಿನ್, ಕೊಚ್ಚಿ ಚೆನ್ನೈ ಪಾರಾದೀಪ್, ಮರ್ಮಗೋವಾ ಮಂಗಳೂರು ಕೋಲ್ಕತ್ತಾ, ಮುಂಬೈ ಬೆಂಗಳೂರು ಹಲ್ದಿಯಾ ಅಂತ. ಮುಂಬೈ ಹಲ್ದಿಯಾ ಇವೆರಡೂ ಕೂಡ ಬಂದರುಗಳಾಗಿರ್ತವೆ, ಆದರೆ ಬೆಂಗಳೂರು ಬಂದರು ಅಲ್ಲ, ಇದು ಒಂದು ಪ್ಲೇಸ್ ಅಥವಾ ಇದೊಂದು ಸ್ಥಳ ಆಗಿದೆ, ಇದೊಂದು ರಾಜಧಾನಿ. ಅದಕ್ಕಾಗಿ ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರ ಆಗಿರ್ತದೆ. ಮುಂಬೈ ಬೆಂಗಳೂರು ಹಲ್ದಿಯಾ ಎಂಬತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ರೈತರಿಗೆ ದೀರ್ಘಾವಧಿ ಸಾಲ ಕೊಡುವ ಬ್ಯಾಂಕನ್ನು ಗುರುತಿಸಿ ಅಂತ. ದೀರ್ಘಾವಧಿ ಸಾಲಗಳನ್ನು ಯಾವ ಒಂದು ಬ್ಯಾಂಕ್ ಇಲ್ಲಿ ರೈತರಿಗೆ ನೀಡ್ತದೆ ಅಂತ ಇಲ್ಲಿ ಕೇಳಿದರೆ, ಭಾರತದ ರಿಸರ್ವ್ ಬ್ಯಾಂಕು, ರಾಷ್ಟ್ರೀಕೃತ ಬ್ಯಾಂಕು, ಭೂ ಅಭಿವೃದ್ಧಿ ಬ್ಯಾಂಕು, ಮತ್ತು ಪ್ರಾಥಮಿಕ ವ್ಯವಸಾಯ ಬ್ಯಾಂಕು ಅಂತ ಕೊಟ್ಟಿದ್ದಾರೆ. ಭೂ ಅಭಿವೃದ್ಧಿ ಬ್ಯಾಂಕ್ ಎಂಬತಕ್ಕಂಥದ್ದು ಏನಿದೆ, ಇದು ರೈತರಿಗೆ ಮಾಡಿರ್ತಕ್ಕಂಥ ಬ್ಯಾಂಕ್ ಇದು. ಈ ಒಂದು ಭೂ ಅಭಿವೃದ್ಧಿ ಬ್ಯಾಂಕ್ ಈ ರೈತರಿಗೆ ಅತಿ ಹೆಚ್ಚಿನದಾಗಿ ಏನು ದೀರ್ಘಾವಧಿ ಸಾಲಗಳನ್ನು ಕೊಡೋದಕ್ಕೆ ಯೂಸ್ಫುಲ್ ಆಗ್ತದೆ. ದೀರ್ಘಾವಧಿ ಸಾಲಗಳನ್ನು ರೈತರಿಗೆ ಕೊಡೋದಕ್ಕೆ ಈ ಒಂದು ಭೂ ಅಭಿವೃದ್ಧಿ ಬ್ಯಾಂಕನ್ನು ಯೂಸ್ ಮಾಡ್ತಾರೆ, ಅಥವಾ ಈ ಒಂದು ಭೂ ಅಭಿವೃದ್ಧಿ ಬ್ಯಾಂಕ್ ಏನಿದೆ ಅವರಿಗೆ ಹಣವನ್ನು ಕೊಡ್ತಾರೆ. ಅದಕ್ಕಾಗಿ ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ದ್ವಿತೀಯ ತಂತುಗಳ ಒಂದು ಮೂಲಕ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚು ವೇಗದ ಬ್ರಾಡ್ಬ್ಯಾಂಡ್ ಉದ್ದೇಶದ ಯೋಜನೆ ಯಾವುದು ಅಂತ. ದ್ವಿತೀಯ ತಂತುಗಳ ಒಂದು ಮೂಲಕ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚು ವೇಗದ ಒಂದು ಬ್ರಾಡ್ಬ್ಯಾಂಡ್ ಉದ್ದೇಶದ ಒಂದು ಯೋಜನೆ ಯಾವುದು ಅಂತ ಕೇಳಿದರೆ, ಯಾವುದಪ್ಪ ಅಂತಂದರೆ ಭಾರತ್ ನೆಟ್ ಎಂಬತಕ್ಕಂತಹ ಒಂದು ಯೋಜನೆ.
ಭಾರತ್ ನೆಟ್ ಎಂಬತಕ್ಕಂಥ ಒಂದು ಯೋಜನೆ. ಈ ಒಂದು ದ್ವಿತೀಯ ತಂತುಗಳ ಮೂಲಕ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚು ವೇಗದ ಬ್ರಾಡ್ಬ್ಯಾಂಡ್ ಉದ್ದೇಶದ ಒಂದು ಯೋಜನೆ ಆಗಿರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಬ್ರಾಡ್ಬ್ಯಾಂಡ್ ಯೋಜನೆ ಇಲ್ಲಿ ಭಾರತ್ ನೆಟ್ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ. ಉತ್ಪಾದನಾ ಕಾರ್ಯ ಈ ಕೆಳಗಿನವುಗಳಲ್ಲಿ ಯಾವುದು ಆದರೆ ಮಾತ್ರ ಪೂರ್ಣವಾಗುತ್ತೆ ಅಂತ. ಉತ್ಪಾದನೆ ಎಂಬತಕ್ಕಂಥ ಒಂದು ಕಾರ್ಯ ಏನಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಆದರೆ ಇಲ್ಲಿ ಆಗುತ್ತೆ ಅಂತ ಇಲ್ಲಿ ಕೇಳಿದರೆ ನೋಡಿ, ಉತ್ಪಾದನೆಯಾದ ಒಂದು ಸರಕು ಮತ್ತು ಸೇವೆಗಳು ಏನಿದ್ದಾರೆ ಅದು ಗ್ರಾಹಕರಿಗೆ ಸೇರಿದಾಗ, ಅಂದರೆ ನೀವೇನಾದರೂ ಪ್ರೊಡಕ್ಷನ್ ಮಾಡಿರ್ತೀರ ಅದು ಕರೆಕ್ಟಾಗಿ ಯೂಸ್ಫುಲ್ ಆಗಬೇಕು ಅಂತ ಅಂದರೆ ಅದು ಗ್ರಾಹಕರಿಗೆ ಸೇರೋವರೆಗೂ ಕೂಡ ಏನಾದರೂ ಅದು ಯೂಸ್ಫುಲ್ ಆಗೋದಿಲ್ಲ. ಗ್ರಾಹಕರಿಗೆ ಸೇರಿದ ನಂತರ ಅದು ಯೂಸ್ಫುಲ್ ಆಗ್ತದೆ. ಹಾಗಾಗಿ ಇಲ್ಲಿ ಗ್ರಾಹಕರಿಗೆ ಕೈಗೆ ಸೇರಿದಾಗ ಮಾತ್ರ ಆ ಒಂದು ಉತ್ಪಾದನೆ ಕಾರ್ಯ ಏನಿದೆ ಅದು ಪೂರ್ಣವಾಗ್ತದೆ. ಉತ್ಪಾದನೆ ಪ್ರೊಡಕ್ಷನ್ ಯೂನಿಟ್ ಏನಿದೆ ಅದು ಪೂರ್ಣ ಆಗ್ತದೆ. ಓಕೆ, ಮುಂದಿನ ಒಂದು ಪ್ರಶ್ನೆ. ಭೂಮಿಯ ಮೇಲೆ ಧಾರಾಳವಾಗಿ ಇರತಕ್ಕಂಥ ಒಂದು ಪಾಲಿಮರ್, ಭೂಮಿಯ ಮೇಲೆ ಅತಿ ಹೆಚ್ಚಿನದಾಗಿ ಇರತಕ್ಕಂಥ ಒಂದು ಪಾಲಿಮರ್ ಅಂತ ಕೇಳಿದ್ದಾರೆ. ನಿಮಗೆ ಕನ್ನಡದಲ್ಲಿ ಪ್ರಶ್ನೆಗಳು ಯಾವ ರೀತಿ ಕನ್ಫ್ಯೂಸ್ ಮಾಡ್ಬೋದು ನೋಡಿ. ಧಾರಾಳವಾಗಿ ಎಂಬತಕ್ಕಂಥ ಒಂದು ಪದ, ಧಾರಾಳವಾಗಿ ಎಂಬತಕ್ಕಂಥ ಒಂದು ಪದ ಏನಿದೆ ಅದು ಅತಿ ಹೆಚ್ಚಿನದಾಗಿ ಕಂಡು ಬರ್ತಕ್ಕಂಥ ಒಂದು ಪದಕ್ಕೆ ಸರಿಸಮಾನ ಆಗಿದೆ. ಇಲ್ಲಿ ಭೂಮಿಯ ಮೇಲೆ ಧಾರಾಳವಾಗಿ ಕಂಡು ಬರ್ತಕ್ಕಂಥ ಒಂದು ಪಾಲಿಮರ್ ಯಾವುದು ಅಂತ ಕೇಳಿದರೆ ಅದು ಮರ ಎಂಬತಕ್ಕಂಥದ್ದು. ಮರ ಅತಿ ಹೆಚ್ಚಿನದಾಗಿ ಕಂಡು ಬರ್ತದೆ. ಓಕೆ, ಮುಂದಿನ ಒಂದು ಪ್ರಶ್ನೆ. ಇಲ್ಲಿ ಯಾವ ಸಂತತಿಯವರು ಹಲ್ಮಿಡಿ ದೊರೆತ ಒಂದು ಮೊದಲ ಕನ್ನಡ ದಾಖಲೆಯನ್ನು ಹೊರಡಿಸಿದರು ಅಂತ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಹಿಸ್ಟ್ರಿ ಪ್ರಶ್ನೆ, ಡೈರೆಕ್ಟಾಗಿ ಪ್ರಶ್ನೆಗಳು ಬರ್ತವೆ. ಈಗಾಗಲೇ ಆ ಒಂದು ಟೈಮ್ ಹೋಯಿತು, ಏನಪ್ಪ ಅಂತಂದರೆ ಕನ್ನಡದ ಮೊದಲ ಶಾಸನ ಎಂತಕ್ಕಂಥ ಒಂದು ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಒಂದು ಟೈಮ್ ಹೋಯಿತು. ಆ ಒಂದು ಶಾಸನದ ಬಗ್ಗೆ ಪ್ರಶ್ನೆಗಳನ್ನು ಇನ್ನು ಮುಂದೆ ಕೇಳ್ತಾ ಹೋಗ್ತಿದ್ದಾರೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, ವಿಲೇಜ್ ಅಕೌಂಟೆಂಟ್ಗಳಿಗೆ ಡೈರೆಕ್ಟಾಗಿ ಇದೇ ರೀತಿ ಪ್ರಶ್ನೆ ಬರ್ತವೆ. ಪಿ ಡಿ ಒ ಹುದ್ದೆಗಳು ಕೂಡ ಡೈರೆಕ್ಟ್ ಇದೇ ರೀತಿ ಪ್ರಶ್ನೆ ಬರ್ಬೋದು. ನೋಡಿ, ಯಾವ ಸಂತತಿಯವರು ಹಲ್ಮಿಡಿಯಲ್ಲಿ ದೊರೆತ ಒಂದು ಮೊದಲ ಕನ್ನಡ ದಾಖಲೆಯನ್ನು ಹೊರಡಿಸಿದರು ಅಂತ ಇಲ್ಲಿ ಕೇಳಿದರೆ, ಇಲ್ಲಿ ಕದಂಬರು ಎಂಬತಕ್ಕಂಥವ್ರು. ಕದಂಬರು ಈ ಒಂದು ಹಲ್ಮಿಡಿಯಲ್ಲಿ ದೊರೆತಂತಹ ಒಂದು ಮೊದಲ ಕನ್ನಡ ದಾಖಲೆಯನ್ನು ಇಲ್ಲಿ ಹೊರಡಿಸಿರ್ತಕ್ಕಂಥದ್ದು ಕದಂಬರು ಆಗಿರ್ತಾರೆ. ಕದಂಬರು ಇಲ್ಲಿ ಈ ಒಂದು ಶಾಸನಗಳನ್ನು ಹೊರಡಿಸಿರ್ತಾರೆ. ನಿಮಗೆ ಗೊತ್ತಿದೆ, ಕ್ರಿಸ್ತ ಶಕ 650 ಈ ಒಂದು ಹಲ್ಮಿಡಿ ಶಾಸನವನ್ನು ಕೆತ್ತಲಾಯಿತು. ಹಾಗಾದರೆ ಆ ಒಂದು ಕೆತ್ತಿದವರು ಯಾರು ಅಂತ ಕೇಳೋದು ಬಿಟ್ಟು ಇಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಈ ರೀತಿಯಾಗಿ ಪ್ರಶ್ನೆಗಳನ್ನು ಹಾಕಿದ್ದೇನೆ. ಕದಂಬರು ಈ ಒಂದು ಶಾಸನವನ್ನು ಕೆತ್ತಿರ್ತಾರೆ, ಅದರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಗೊತ್ತಿರಲಿ. ಅಂಘ್ರಿ ಎಂಬತಕ್ಕಂಥ ಒಂದು ಪದದ ಸಮಾನಾರ್ಥಕ ಪದ ಯಾವುದು ಅಂತ. ಅಂಘ್ರಿ ಎಂಬತಕ್ಕಂಥ ಒಂದು ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದರೆ ನೋಡಿ, ಅಂಘ್ರಿ ಅಂತ ಅಂದರೆ ಪಾದ ಅಥವಾ ಚರಣ ಅಂತ ಕರೀತಾರೆ. ಪಾದ ಮತ್ತು ಚರಣ ಅಂತ ಕರೀತಾರೆ. ಅಂಘ್ರಿ ಎಂಬತಕ್ಕಂಥ ಒಂದು ಪದದ ಒಂದು ಸಮಾನಾರ್ಥಕ ಪದ ಪಾದ ಮತ್ತು ಚರಣ ಎಂಬತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ಮಳೆಯ ಹನಿಗಳು ಉರುಟು ಆಗಿರುವುದಕ್ಕೆ ಕಾರಣವೇನು ಅಂತ. ಮಳೆಯ ಹನಿಗಳು ಉರುಟು ಆಗಿರುವುದಕ್ಕೆ ಇಲ್ಲಿ ಕಾರಣವೇನು ಅಂತ ಕೇಳಿದರೆ ಏನಪ್ಪ ಕಾರಣ ಅಂತಂದರೆ ನೀರಿನ ಮೇಲ್ಮೈ ಒತ್ತಡ ಈ ಒಂದು ಮಳೆಯ ಒಂದು ಹನಿಗಳು ಏನಿರ್ತವೆ ಅವು ಉರುಟು ಆಗಿರೋದಕ್ಕೆ ಕಾರಣ ಆಗಿರ್ತವೆ. ಮಳೆಯ ಹನಿಗಳು ಉರುಟಾಗಿರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಅದು ನೀರಿನ ಮೇಲ್ಮೈ ಒತ್ತಡ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಎರಡನೇ ಶಿವಾಜಿ ಎಂದು ಯಾರನ್ನು ಕರೆಯಲಾಗುತ್ತೆ ಅಂತ. ಎರಡನೇ ಶಿವಾಜಿ ಅಂತ ಇಲ್ಲಿ ಯಾರನ್ನು ಕರೀತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಎರಡನೇ ಶಿವಾಜಿ ಅಂತ ಒಂದನೇ ಬಾಜಿರಾವ್ ಅವ್ರನ್ನ ಕರೀತಾರೆ. ಒಂದನೇ ಬಾಜಿರಾವ್ ಅಂತ ಇಲ್ಲಿ ಅವ್ರನ್ನ ಎರಡನೇ ಶಿವಾಜಿ ಅಂತ ಕರೀತಾರೆ. ಆಪ್ಷನ್ ಇಲ್ಲಿ ಡಿ ಸರಿಯಾದ ಉತ್ತರ ಆಗಿದೆ. ಓಕೆ, ಆಪ್ಷನ್ ಡಿ ಒಂದನೇ ಬಾಜಿರಾವ್ ಸರಿಯಾದ ಉತ್ತರ. ಇವ್ರನ್ನ ಎರಡನೇ ಶಿವಾಜಿ ಅಂತ ಕರೀತಾರೆ. ಓಕೆ, ಇವಾಗಿದ್ದು ಇವತ್ತಿನ ಒಂದು ಪ್ರಶ್ನೆಗಳು. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ. ಅದರ ಜೊತೆಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರತಕ್ಕಂಥ ಒಂದು ವಿಡಿಯೋಗಳು ಏನಿರ್ತವೆ ಅದನ್ನು ತಪ್ಪದೇ ನೋಡ್ತಾ ಹೋಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಜೈ ಹಿಂದ್, ವಂದೇ ಮಾತರಂ.